ಮೈಸೂರು ಅಂತ ಪ್ರೇಮಿಗಳ ಊರಲ್ಲಿ ಪ್ರೇಮಿಗಳಾಗಿದ್ದು ಈಗಲೂ ಪ್ರೇಮಿಗಳಾಗಿ ದಂಪತಿಗಳಾಗಿ ಮಿಂಚ್ತಾ ಇರುವಂತ ನಂಬರ್ ಒನ್ ಕ್ಯೂಟ್ ಜೋಡಿ ಮಿಲನ ಹಾಗೂ ಕೃಷ್ಣ ಅವರು ನಿಮಗೋಸ್ಕರ ಏನ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಮದುವೆಲ್ಲೂ ನೀವು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದಿರಲ್ಲೋ ಗೊತ್ತಿಲ್ಲ, ನಾನು ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರೆ. ಬಟ್ ಮೈಸೂರಲ್ಲಿ ಡಾನ್ಸ್ ಮಾಡಿ ಎಷ್ಟು ಖುಷಿ ಆಯ್ತು ಹೇಳಿ. ನಮಸ್ಕಾರ. ಮೈಸೂರು ಪ್ರೇಮಿಗಳ ಊರು ಅಂತ ಹೇಳಿದ್ರು. ನಾನು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಮೈಸೂರಲ್ಲಿ. ನಾನು ಮೈಸೂರನ್ನಾದರೂ ಯುವ ದಸರಾ ಆಗಲಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನಾನು ಇನ್ಫ್ಯಾಕ್ಟ್ ನೋಡೂ ಇಲ್ಲ ಈ ಪ್ರೋಗ್ರಾಮ್ನ, ಫಸ್ಟ್ ಟೈಮ್ ಬಂದು ಪರ್ಫಾರ್ಮ್ ಮಾಡ್ತಿರೋ ಪ್ಲಸ್ ಇಷ್ಟು ಜನಗಳ ಮುಂದೆ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್? ಅದೇ ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದ್ರ. ಇಲ್ಲಿ ಬಂದ್ರೆ ಇನ್ಯಾವಾಗ್ಲೂ ಬೆಸ್ಟ್ ಆಗೇ ಇರುತ್ತೆ. ಮೈಸೂರು ಅಷ್ಟು ಲಕ್ಕಿ ಪ್ಲೇಸ್, ಅದೆಲ್ರಿಗೂ ಗೊತ್ತಿರುವಂತ ವಿಷಯ. ಬಟ್ ಮೈಸೂರಲ್ಲಿ ಫಸ್ಟ್ ಟೈಮ್ ಇಷ್ಟು ಜನರ ಮುಂದೆ ಡಾನ್ಸ್ ಮಾಡಿದ್ದು, ಅದು ನಿಮ್ಮ ಲೈಫ್ ನ ಲವ್ ಜೊತೆ, ಅದು ಹೇಗನ್ಸ್ತು? ನಮ್ಮ ಮೈಸೂರಿನ ಸೊಸೆ ಅವ್ರನ್ನ ಕೇಳಿ. ಎಲ್ಲರಿಗೂ ನಮಸ್ಕಾರ. ನಮ್ ಡಾನ್ಸ್ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಮೈಸೂರಲ್ಲಿ ಇವೆಂಟ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಡ್ಯಾನ್ಸ್ ಮಾಡಕ್ಕೆ ಒಪ್ಕೊಂಡಿದ್ದು, ಬಿಕಾಸ್ ನಮ್ಗೆ ಲವ್ ಮಾಕ್ಟೇಲ್ ಅಲ್ಲಿ ಅಷ್ಟೊಂದು ಪ್ರೀತಿ ಸಿಕ್ಕಿತ್ತು. ಸೊ ಅವ್ರನ್ನ ರಂಜಿಸೋದು ಯುನೋ ನಮ್ಗೊಂದು ಜವಾಬ್ದಾರಿ ಅಂತ ಅನಿಸ್ತು. ವಿ ಲವ್ ಯು ಆಲ್. ನಂಗೆ ತುಂಬ ಖುಷಿ ಆಯಿತು ಯುವ ದಸರಾಲ್ ಪರ್ಫಾರ್ಮ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಿಲನಾ. ಹಾಗೇನೆ ಕೃಷ್ಣ ಅವರೇ, ಮೊನ್ನೆ ಅಷ್ಟೇ ಲಕ್ಕಿ ಮ್ಯಾನ್ ಚಿತ್ರದಲ್ಲಿ ನೀವು ಮಿಂಚಿದ್ದೀರಾ. ನಾನು ಆಗ್ಲೇ ಹೇಳ್ದಂಗೆ ನಗುವಿನ ಪರಮಾತ್ಮ ದೇವರಾಗಿ ಅಭಿನಯಿಸಿದಂತಹ ಚಿತ್ರ ಅದು, ಅಪ್ಪು ಸರ್ ಚಿತ್ರದಲ್ಲಿ. ಆ ಚಿತ್ರದಲ್ಲಿ ನೀವು ಅಭಿನಯಿಸಿದ್ದೀರಾ. ಇನ್ನೂ ಹೆಚ್ಚಿನ ಹೆಚ್ಚಿನ ಪವರು, ಅವರ ಆಶೀರ್ವಾದ ನಿಮ್ಮ ಜೊತೆ ಯಾವಾಗ್ಲೂ ಇರಲಿ. ನಿಮ್ಮ ಮುಂಬರುವ ಎಲ್ಲ ಚಿತ್ರಗಳಿಗೂ ಆಲ್ ದ ವೆರಿ ಬೆಸ್ಟ್. ಇಬ್ರಿಗೂ ಆಲ್ ದ ಬೆಸ್ಟ್ ನಮ್ಮೆಲ್ಲರ ಪರವಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕೃಷ್ಣ. ಥ್ಯಾಂಕ್ ಯು ಮಿಲನಾ. ಕೀಪ್ ರಾಕಿಂಗ್, ಕೀಪ್ ಲವಿಂಗ್ ಈಚ್ ಅದರ್. ಥ್ಯಾಂಕ್ ಯು.